ಹಾಯ್ ಪ್ರೀತಿಯ ವೀಕ್ಷಕರೇ ನಿಮಗೆಲ್ಲ ಟ್ರೆಡಿಷ್ನಲ್ ಆಗಿರೋ ಅಡುಗೆಗಳ ಬಗ್ಗೆ ಆಸಕ್ತಿ ಇದೆಯಾ ಹಾಗಿದ್ರೆ ಇವತ್ತಿನ ಈ ಮಾವಿನಕಾಯಿ ಅಪ್ಪೆಹುಳಿ ತುಂಬ ಟೇಸ್ಟಿಯಾಗಿರೋ ಮಾವಿನಕಾಯಿ ಅಪ್ಪೆ ಹುಳಿನ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಇದು ಶೀಲಾ ಕನ್ನಡ ಜರ್ನಲ್ ನೀವು ನೋಡ್ತಾ ಇದ್ದೀರಾ ಪಾಕ ರಹಸ್ಯ ತುಂಬ ಟೇಸ್ಟಿಯಾಗಿ ಅಡುಗೆ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡೋ ಕಾರ್ಯಕ್ರಮ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ನಾನಿವಾಗ ಪುಟಾಣಿ ಮಾವಿನಕಾಯಿನ ತಗೊಂಡಿದ್ದೀನಿ ಅರ್ಧ ಆಗಲೇ ಕಟ್ ಮಾಡಿ ಬೇರೆ ಚಟ್ನಿ ಮತ್ತು ಬೇರೆ ಥರ ಅಪ್ಪೆಹುಳಿಗೆ ಯೂಸ್ ಮಾಡಿದ್ದೀನಿ ಇದಿಷ್ಟು ಉಳ್ಕೊಂಡಿದೆ ಇವತ್ತು ಬೇಯಿಸಿಬಿಟ್ಟು ಮಾವಿನಕಾಯಿನ ಹೇಗೆ ನಾವು ಅಡುಗೆ ತಯಾರಿಸ್ಬೋದು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ ಇವಾಗ ನೋಡಿ ನಾನು ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡು ಬಿಸಿ ಇನ್ನೂ ಆರಿಲ್ಲ ಸ್ವಲ್ಪ ಅರ್ಜೆಂಟ್ ಇದೆ ಅಂತ ಹಾಗೇ ನಾನು ಈ ಮಾವಿನಕಾಯಿ ತಿರುಳನ್ನು ಬೇಯಿಸಿದ ತಿರುಳನ್ನು ಈ ಕ್ಯೂಚಿ ತೆಗೆದುಕೊಳ್ತಾ ಇದ್ದೀನಿ ಚೆನ್ನಾಗಿ ಕಿವುಚಿ ಎಲ್ಲ ಒಳಗಡೆ ಇರುವ ಮಾವಿನಕಾಯಿ ತಿರುಳನ್ನು ತೆಗೆದು ಈ ಥರ ಸಿಪ್ಪೆ ಇದೆಯಲ್ಲ ಸಿಪ್ಪೆನ ನಾವು ಬಿಸಾಕಲ್ಲ ಅದನ್ನು ಕಟ್ ಮಾಡಿ ಬೇರೆ ಥರ ಉಪಯೋಗಿಸ್ತೀವಿ ಅದನ್ನು ಇನ್ನೊಂದು ದಿವಸ ತೋರಿಸ್ತೀನಿ ಇವಾಗ ಈ ತಿರುಳನ್ನು ಮತ್ತು ಮಾವಿನಕಾಯಿ ಒಳಗಡೆ ಇರುತ್ತಲ್ಲ ಗೊರಟೆ ಚಿಕ್ಕದು ಅದು ಎಲ್ಲಾನು ಒಟ್ಟಿನಲ್ಲಿ ಪಲ್ಪ್ ಬೇಕು ನಮಗೆ ಆ ಪಲ್ಪನ್ನ ನಾವು ತಗೊಂಡು ಈಗ ಒಂದು ಲೋಟ ಅಷ್ಟು ನೀರು ನಾನು ಹಾಕ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಯಾಕೆಂದರೆ ಸ್ವಲ್ಪ ಹುಳಿ ಇರೋದರಿಂದ ನಿಮಗೆ ಎಷ್ಟು ಬೇಕು ತುಂಬ ಹುಳಿ ಇದ್ದರೆ ಸ್ವಲ್ಪ ಜಾಸ್ತಿ ನೀರು ಸೇರಿಸ್ಕೊಬೋದು ಕಡಿಮೆ ಇದ್ದರೆ ಕಡಿಮೆ ಸೇರಿಸ್ಕೋಬೋದು ನಿಮ್ಮ ಮನೆಯಲ್ಲಿ ಹುಳಿನ ತುಂಬ ಇಷ್ಟಪಟ್ಟರೆ ಸ್ವಲ್ಪ ಕಡಿಮೆ ನೀರು ಹಾಕಿ ಜಾಸ್ತಿ ಪಲ್ಪ್ ತೊಗೊಳ್ಳಿ ಇಲ್ಲ ಅಂತಂದರೆ ಮೀಡಿಯಮ್ ಅಂದರೆ ಮೀಡಿಯಮ್ಮು ಸ್ವಲ್ಪ ನೀರು ಜಾಸ್ತಿ ಹಾಕಿ ಈ ಥರ ಅಡ್ಜಸ್ಟ್ ಮಾಡಿಕೊಳ್ಬೇಕಾಗತ್ತೆ ಇವಾಗ ನಾನು ಈ ಥರ ಚೆನ್ನಾಗಿ ಉಚ್ಚಿ ಅದಕ್ಕೆ ಅದು ಪಲ್ಪು ಮತ್ತು ನೀರು ಎರಡೂ ಕ್ಲೀನಾಗಿ ಮಿಕ್ಸ್ ಆಗಬೇಕು ಸರಿಯಾಗಿ ಮಿಕ್ಸ್ ಆದರೆ ಒಳ್ಳೆ ಟೇಸ್ಟ್ ಬರುತ್ತೆ ಈ ಥರ ಚೆನ್ನಾಗಿ ಕಿ ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಉಪ್ಪು ಹಾಕಿ ರೆಡಿ ಮಾಡಿ ಇಟ್ಕೊಳ್ಳೋದು ಈ ಥರ ಉಪ್ಪು ಹಾಕಿ ಸರಿಯಾಗಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಒಂದು ಸಾರಿ ಕಲಕಿಟ್ಕೊಂಡ್ರೂ ಆಯಿತು ಇಲ್ಲ ಹಾಗೆ ಇಟ್ರುದು ಕರಗೋಗುತ್ತೆ ಈ ಥರ ಇಟ್ಕೊಬೇಕು ಇವಾಗ ನಾವು ಇದಕ್ಕೆ ಒಗ್ಗರಣೆ ಹಾಕೋದು ಇದಕ್ಕೆ ಕೊಬ್ಬರಿ ಎಣ್ಣೆ ನಮ್ಮ ಕಡೆ ಹಾಕ್ತಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿ ಪ್ರದೇಶದಲ್ಲೆಲ್ಲ ಕೊಬ್ಬರಿ ಎಣ್ಣೆ ಜಾಸ್ತಿ ಬಳಕೆಯಲ್ಲಿದೆ ಸೊ ಅಲ್ಲಿ ನಾವು ಇದನ್ನು ಜಾಸ್ತಿ ಕೊಬ್ಬರಿ ಎಣ್ಣೆ ಬಳಸ್ತೀವಿ ಈ ಕೊಬ್ಬರಿ ಎಣ್ಣೆ ಒಳ್ಳೆಯದು ದೇಹಕ್ಕೂ ಅದಕ್ಕೆ ಚೆನ್ನಾಗಿ ಕೊಬ್ಬರಿ ಎಣ್ಣೆ ತಿಂತಾರೆ ಇವಾಗ ಇದು ಚೆನ್ನಾಗಿ ಕಾಯಬೇಕು ನೋಡಿ ಇವಾಗ ಚೆನ್ನಾಗಿ ಕಾದಿದೆ ಒಳಗಡೆ ಕೆಳಗಡೆ ಗುಳ್ಳೆಗಳು ಬರ್ತಾ ಇದ್ದಾವೆ ಈಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿನ ಹಾಕಬೇಕು ಹಸಿಮೆಣಸಿನಕಾಯಿ ಚೆನ್ನಾಗಿ ಕಟ್ ಮಾಡಿಕೊಂಡು ನಿಮಗೆ ಒಂದು ಎರಡು ಈ ಥರ ಮನೇಲಿ ಎಷ್ಟು ಖಾರ ತಿಂತಾರೆ ಅಷ್ಟು ಕ್ವಾಂಟಿಟಿಗೆ ನಾನಿಲ್ಲಿ ಒಂದೇ ಮೆಣಸಿನ್ಕಾಯಿ ಹಾಕಿದ್ದೀನಿ ಯಾಕೆಂದರೆ ಮಕ್ಕಳು ನನ್ನ ಮಗನಿಗೆ ಬಹಳ ಇಷ್ಟ ಇದು ಆದ್ದರಿಂದ ಸ್ವಲ್ಪ ಕಡಿಮೆ ಖಾರ ಮಾಡಬೇಕಾಗಿದ್ದರಿಂದ ಕಡಿಮೆ ಹಾಕಿದ್ದೀನಿ ನೀವು ಸ್ವಲ್ಪ ಜಾಸ್ತಿ ಖಾರ ತಿಂತೀರ ಅಂದರೆ ಎಣ್ಣೆಯಲ್ಲಿ ಕಡಿಮೆ ಬೇಯಿಸಿ ಮತ್ತು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಹಸಿಮೆಣಸಿನ್ಕಾಯಿ ಅಥವಾ ಹಣಮೆಣಸಿನ್ಕಾಯಿಗೆ ಹಾಕ್ಕೊಳ್ಳಿ ನಾನಿಲ್ಲಿ ಹಿಂಗ್ ಹಾಕ್ತಿದ್ದೀನಿ ಕಡಿಮೆ ಮಸಾಲೆ ತಿನ್ನೋರಿಗೆ ಇಂಗು ಬಹಳ ಉಪಯೋಗ ಅದಲ್ಲದೆ ನಿಮ್ಮ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಎಲ್ಲ ತಿನ್ನೋರಾದರೆ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಎರಡು ಹಾಕಿ ಅವಾಗ ಹಿಂಗ್ ಹಾಕಬೇಡಿ ಮೇಲೆ ಈಗ ಸಾಸಿವೆ ಹಾಕಿದ್ದೀನಿ ಇದು ಚಟಪಟ ಅಂತ ಚೆನ್ನಾಗಿ ಸಿಡಿದ ಮೇಲೆ ನೋಡಿವ ಚೆನ್ನಾಗಿ ಸಿಡ್ದಿದೆ ನಾನು ನಾನಿವಾಗ ಒಗ್ಗರಣೆ ಹಾಕಿ ಇದ್ದೀನಿ ಅಂದರೆ ತಕ್ಷಣಕ್ಕೆ ಮುಚ್ಚಿದರೆ ಹೀಗೆ ಮುಚ್ಚಿಬಿಡಬೇಕು ತಕ್ಷಣಕ್ಕೆ ಮುಚ್ಚಿದರೆ ಯಾವ ಫ್ಲೇವರು ಹೊರಟೋಗಲ್ಲ ಒಳ್ಳೆ ಅಂತ ಬರುತ್ತೆ ಇವಾಗ ತೆಗೆದು ಒಗ್ಗರಣೆ ಸೌಟಿನ ಬಿಸಿ ಇದೆ ಅದಕ್ಕೊಂದು ಸ್ವಲ್ಪ ಹಾಕಿ ಇದು ಮಾಡಿದ್ರೆ ತುಂಬ ಟೇಸ್ಟು ಫ್ಲೇವರ್ ಸಖತ್ತಾಗಿರುತ್ತೆ ಯಾರ್ಯಾರಿಗೆ ಅಜೀರ್ಣದ ಸಮಸ್ಯೆ ಇದೆ ಬಾಯಿ ರುಚಿ ಸಮಸ್ಯೆ ಇದೆ ಅವರೆಲ್ಲ ಇದನ್ನು ಮಾಡಿಕೊಂಡು ಊಟ ಮಾಡಿ ನೋಡಿ ಎಂಥ ಟೇಸ್ಟ್ ಬರುತ್ತೆ ಹೇಗೆ ಒಳ್ಳೆ ಬಾಯಿ ರುಚಿ ಬರುತ್ತೆ ಅಂತ ನೋಡಿ ಟ್ರೈ ಮಾಡಿ ಆಮೇಲೆ ಕಮೆಂಟಲ್ಲಿ ಹೇಳಿ ಇದು ಮಾವಿನಕಾಯಿ ಅಪ್ಪೆಹುಳಿ ಮಾವಿನಕಾಯಿ ಅಪ್ಪೆ ಸಾರು ಅಂತ ಕೂಡ ಹೇಳ್ತಾರೆ ಮಾವಿನಕಾಯಿ ತಂಬುಳಿ ಅಂತ ಕೂಡ ಹೇಳೋದೇ ಪದ್ಧತಿ ಇದೆ ಇದು ಆ್ಯಕ್ಚುಲಿ ಮಾವಿನಕಾಯಿ ತಂಬುಳಿ ಅಲ್ಲ ಮಾವಿನಕಾಯಿ ಹುಳಿ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮಗೇನು ಅನಿಸ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್